ನೋಡಿ, ಏನು ನಾವು ಆಗಲೇ ಸಿದ್ದು ಹಲಸು ಕಟ್ ಮಾಡಿವೋ, ಅದರಲ್ಲಿ ಆಲ್ಮೋಸ್ಟ್ ಆಲ್ 80 ತೊಳೆ ಸಿಕ್ಕಿದೆ. ಇದು ನೋಡಿ, ಇದು ತುಂಬ ಕ್ರಿಪ್ಸಿ ಇದೆ. ಇದು ಬಿಸ್ಕೆಟ್ ಟೈಪು, ತುಂಬ ಕ್ರಿಪ್ಸಿ ಇದೆ. ಜಸ್ಟ್ 3 ಸಾಕು, ಜಸ್ಟ್ ಕ್ರಿಪ್ಸಿಯಾಗಿ ಮುರ್ಕೊಳೋದು. ನೋಡಿ, ಕೆಲವೊಂದು ವೆರೈಟಿ ಹಳಸ್ಗಳು ತುಂಬ ನಾರ್ನಾರ್ ಇರುತ್ತೆ. ಇದು ಲಿಟ್ಲ್ ಬೈಟ್ ಬಿಸ್ಕೆಟ್ ಟೈಪು ಕ್ರಿಪ್ಸಿ ಆಗಿರುತ್ತೆ, ತುಂಬ ಸ್ವಾದವಾಗಿರುತ್ತೆ. ತುಂಬ ಜನ ಹೇಳ್ಬೋದು ಏನು ಕೆ ಸಿದ್ದು ಹಳಸು ಸುಮ್ಮನೆ ಇಷ್ಟು ಫೇಮಸ್ಸು ಫೇಮಸ್ಸು ಅಂತ. ನಿಜವಾಗ್ಲೂ ಕೂಡ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತಂಡ ಡಾಕ್ಟರ್ ಕರುಣಾಕರನ್ ಅವರ ಒಂದು ನೇತೃತ್ವದಲ್ಲಿ ಏನು ಈ ಒಂದು ಸಿದ್ದು ಹಳಸು ರಿನೋವೇಟಿವ್ ಮಾಡ್ತಲ್ಲ, ಸಾರಿ ಇನೋವೇಟಿವ್ ಮಾಡ್ತಲ್ಲ. ಸೊ ಇದು ಅವರು ಇನೋವೇಟಿವ್ ಮಾಡಿದ್ದು ವೆರೈಟಿ ಪಕ್ಕಾ ವೆರೈಟಿ, ಅದರಲ್ಲಿರೋಂಥ ಒರಿಜಿನಾಲಿಟಿ ನಿಜವಾಗ್ಲೂ ಅಮೇಝಿಂಗು. ಇವತ್ತಿಗೆ ಕೂಡ 32 TSS ಬ್ರೀಕ್ ಬಂದಿದೆ. ಹೈಲಿ ಕೆರೋಟಿನೈಡ್, ಲೈಕೋಪಿನ್ ಕಂಟೆಂಟ್, ಪ್ಲೈವನೈಡ್ ಕಂಟೆಂಟ್, ಹೈಲಿ ಅಟ್ರ್ಯಾಕ್ಟಿವ್ ಕಾಪರೇಟ್ ಆ್ಯಂಡ್ ಹೈಲಿ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಇರೋಂಥ ಒಂದು ಸಿದ್ದು ಹಳಸು. ಲಾಸ್ಟ್ 2017 ಇದು ಇನ್ನೋವೇಟಿವ್ ಆಗಿ ಡಾಕ್ಟರ್ ಸಿದ್ಧಗಂಗಾ ಸ್ವಾಮೀಜಿಯವರು ಶಿವಕುಮಾರ ಮಹಾಸ್ವಾಮಿಗಳ ಒಂದು ಅಮೃತ ಹಸ್ತದಿಂದ ಇದು ರಿಲೀಸ್ ಆಯಿತು. ಅವರ ಒಂದು ಅಮೃತ ಹಸ್ತದಿಂದ ರಿಲೀಸ್ ಆಗಿದ್ದಂಥ ಒಂದು ವೆರೈಟಿ ಇಂದು ಇಡೀ ರಾಷ್ಟ್ರದಲ್ಲಿಯೇ, ಇಡೀ ದಕ್ಷಿಣ ಭಾರತದಲ್ಲಿಯೇ ತುಂಬ ಪ್ರಸಿದ್ಧಿ ಪಡೆದಂತಹ ಒಂದು ಹಳಸಿನ ಒಂದು ವೆರೈಟಿ ಆಗಿತ್ತು. ನಾವು ಕೂಡ ಸಿದ್ದು ಹಳಸು ನರ್ಸರಿ ಮಾಡಿ ಲಾಸ್ಟ್ 5 100,000 ಸಸಿಗಳನ್ನು ಇಡೀ ಭಾರತ ದೇಶಾದ್ಯಂತ ಎಲ್ಲ ರಾಜ್ಯಗಳಿಗೂ ಕೂಡ ಸಪ್ಲೈ ಮಾಡಿದ್ದೀವಿ. ಇದು ತುಂಬ ಉತ್ಕೃಷ್ಟವಾದಂಥ ವೆರೈಟಿ. ಸೊ ರೈತರು ಈ ಒಂದು ಸಿದ್ದು ಹಳಸನ್ನ ಪ್ಲಾಂಟಿಂಗ್ ಮಾಡಿ ತಮ್ಮ ಒಂದು ಸಾಮಾಜಿಕ ಮತ್ತು ಆರ್ಥಿಕವಾದಂತಹ ಸಬಲೀಕರಣ ಮಾಡಿಕೊಳ್ಬೇಕು. ಇದು ಯಥೇಚ್ಛವಾಗಿ ಬಯಲುಸೀಮೆಯಲ್ಲಿ ತುಂಬ ಕೆಂಪು ಮಣ್ಣಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ಉತ್ಕೃಷ್ಟವಾದಂಥ ಹಳಸು ಅಂತ ಹೇಳಲು ನಾನು ಇಷ್ಟಪಡ್ತೀನಿ. ನಮಸ್ಕಾರ.